ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ಸಕಲ ವಿದ್ಯಾ ಪರಿಣಿತನು, ಶಿವಭಕ್ತನು, ರಾಕ್ಷಸ ರಾಜನು ಆದ ರಾವಣ ಅಸತ್ಯ ಅಧರ್ಮದ ದಾರಿಯಲ್ಲಿ ನಡೆದವನಾಗಿದ್ದಾನೆ. ಆದರೆ ಉತ್ತಮ ಕುಲದಲ್ಲಿ ಜನಿಸಿದರೂ ಯಾಕೆ ರಾವಣ ಅನಾಚಾರಿ ಮತ್ತು ಅಧರ್ಮಿಯಾದ ಅನ್ನೋ ಬಗ್ಗೆ ನಾವಿವತ್ತು ಮಾಹಿತಿಯನ್ನು ನೀಡಲಿದ್ದೇವೆ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮಾಲ್ಯವಾನ, ಮಾಲಿ ಮತ್ತು ಸುಮಾಲಿ ಎಂಬ ಮೂವರು ರಾಕ್ಷಸರಿದ್ದರು. ಮೂವರು ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಿ ಬಲಶಾಲಿಯಾಗುವ ವರ ಪಡೆದರು. ದೇವತೆಗಳಿಗೆ ಉಪಟಳ ಕೊಡಲು ಪ್ರಾರಂಭಿಸಿದರು. ಆಗ ದೇವತೆಗಳು ವಿಷ್ಣುವಿನ ಬಳಿ ಇದಕ್ಕೆ ಪರಿಹಾರ ಕೇಳಲು ಹೋದರು. ವಿಷ್ಣು ಮಾಲಿ, ಸುಮಾಲಿ ಮತ್ತು ಮಾಲ್ಯವಾನನ ಜೊತೆ ಯುದ್ಧ ಮಾಡಿದ. ಈ ಯುದ್ಧದಲ್ಲಿ ಮೌಲ್ಯವಾನ ಸಾವನ್ನಪ್ಪಿದ. ಮಾಲಿ ಸುಮಾಲಿ ಪಾತಾಳದಿಂದ ಓಡಿ ಹೋದರು. ಕೆಲ ದಿನಗಳ ಬಳಿಕ ಸುಮಾಲಿ ಭೂಲೋಕದಲ್ಲಿ ತಿರುಗಾಡಲು ಬಂದ. ಆದರೆ ಯಾರಾದರೂ ದೇವತೆಗಳು ಅವನನ್ನು ನೋಡಿಬಿಟ್ಟರೆ, ಕೊಂದು ಬಿಟ್ಟರೆ ಎಂಬ ಭಯ ಅವನಿಗೆ ಕಾಡುತ್ತಿತ್ತು. ಹಾಗಾಗಿ ಮತ್ತೆ ಕೆಲ ಸಮಯದಲ್ಲೇ ಪಾತಾಳಕ್ಕೆ ಹೋದ. ನಂತರ ಹೇಗಾದರೂ ಮಾಡಿ ದೇವತೆಗಳು ತಮ್ಮ ಸುದ್ದಿಗೆ ಬಾರದಂತೆ ಮಾಡಲು ಏನು ಮಾಡಬಹುದೆಂದು ಯೋಚಿಸತೊಡಗಿದ. ಆಗ ಅವನಿಗೆ ಕುಬೇರನ ನೆನಪಾಯಿತು. ಕುಬೇರನ ತಂದೆ ಋಷಿ ವಿಶ್ರವನೊಂದಿಗೆ ತನ್ನ ಮಗಳ ಮದುವೆ ಮಾಡಿದರೆ ದೇವತೆಯಂಥ ತೇಜಸ್ವಿ ಮಕ್ಕಳನ್ನು ಪಡೆಯಬಹುದು ಎಂದುಕೊಂಡ. ಆಗ ದೇವತೆಗಳು ತನ್ನೊಂದಿಗೆ ಯುದ್ಧ ಮಾಡಲು ಹೆದರುವವರೆಂದು ಯೋಚಿಸಿದ. ಅಂತೆಯೇ ಮಗಳಾದ ಕೈಕಸಿಗೆ ಈ ಬಗ್ಗೆ ತಿಳಿಸಿದ. ಆಕೆ ಋಷಿಯ ಬಳಿ ಹೋಗಿ ವಿವಾಹಕ್ಕಾಗಿ ವಿನಂತಿಸಿದಳು. ಅಲ್ಲದೆ ತನಗೆ ದೇವತೆಗಳಂಥ ತೇಜಸ್ವಿ ಮಕ್ಕಳನ್ನು ಕರುಣಿಸಿ ಎಂದು ಕೇಳಿಕೊಂಡಳು. ಆಗ ಋಷಿಗಳು, ನಿನ್ನ ಮನವಿಯನ್ನು ನಾನು ಸತ್ಕರಿಸುತ್ತೇನೆ, ಆದರೆ ನೀನು ಉತ್ತಮ ಸಮಯದಲ್ಲಿ ಬರದ ಕಾರಣ ನಿನಗೆ ದೇವತೆಯಂಥ ಮಗ ಜನಿಸಲು ಸಾಧ್ಯವಿಲ್ಲ. ನಿನಗೆ ಮೂರು ಪುತ್ರರನ್ನು ಕರುಣಿಸುತ್ತೇನೆ. ಅದರಲ್ಲಿ ಇಬ್ಬರು ಪುತ್ರರು ರಾಕ್ಷಸಿಯ ಪ್ರವೃತ್ತಿಯವರು ಮತ್ತು ಓರ್ವ ಪುತ್ರ ಉತ್ತಮ ಗುಣ ಉಳ್ಳವನಾಗಿರುತ್ತಾನೆ ಮತ್ತು ಅವರು ಸಕಲ ವಿದ್ಯಾಪಾರಂಗತರು, ಪಂಡಿತರಾಗಿರುತ್ತಾರೆ ಎನ್ನುತ್ತಾರೆ. ಹಾಗಾಗಿ ಕೈಕಸಿ ಮತ್ತು ಋಷಿಗಳಿಗೆ ರಾವಣ, ಕುಂಭಕರ್ಣನಂಥ ರಾಕ್ಷಸಿಯ ಪ್ರವೃತ್ತಿಯ ಪುತ್ರರು ಮತ್ತು ವಿಭೀಷಣನಂಥ ಉತ್ತಮ ಗುಣವುಳ್ಳ ಪುತ್ರರು ಜನಿಸುತ್ತಾರೆ. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.